ಪ್ರೇಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವುಳ್ಳ ಬೋರ್ಡ್ ಅನ್ನು ನಗರಸಭೆ ಅಧ್ಯಕ್ಷೆ ರೇಖಾ ಅವರು ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆ ಮಾಡಿದರು. ನಂತರ ಈ ವೇಳೆ ನಗರಸಭಾ ಸದಸ್ಯ ರಾಘವೇಂದ್ರರವರು ಮಾತನಾಡಿ, ಸಂವಿಧಾನ ಶಿಲ್ಪಿಯ ಜಾತ್ಯತೀತ ಮನೋಭಾವನೆ ಹಾಗೂ ಶಿಕ್ಷಣದ ಬಗೆಗಿನ ಕಾಳಜಿಯನ್ನು ಯುವ ಸಮುದಾಯ ಮೈಗೂಡಿಸಿಕೊಳ್ಳುವ ಮೂಲಕ ರಾಷ್ಟ್ರದ ಏಕತೆ ಹಾಗೂ ಭ್ರಾತೃತ್ವ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಸದಸ್ಯ ರಾಘವೇಂದ್ರ, ಸಫಾಯಿ ಕರ್ಮಚಾರಿ, ಜಿಲ್ಲಾ ಸದಸ್ಯರು ತಂಗಮ್ಮ, ನಾಮಫಲಕ ದಾನಿಗಳು, ಪಿ ನಾಗರಾಜು, ಹೆಚ್.ಆರ್. ಪಳನಿಸ್ವಾಮಿ, ಮುಖಂಡರು ಆರ್. ಪಳನಿಸ್ವಾಮಿ, ಯಜಮಾನರು ಪಿ ಬಣ್ಣಾರಿ, ರಾಜು, ಶಿವಕುಮಾರ್, ಟಿ ಗಣೇಶ್, ಜಿ ರಮೇಶ್, ಪಳನಿ, ಕೆ ಕುಪ್ಪ ಹಾಗೂ ಗ್ರಾಮಸ್ಥರು ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಅಂಬೇಡ್ಕರ್ ಅವ್ರಿಗೆ, ಅಂಬೇಡ್ಕರ್ ಅವ್ರಿಗೆ, ಭೀಮ್ ಭೀಮ್ ಜೈ ಭೀಮ್, ಭೀಮ್ ಭೀಮ್ ಜೈ ಭೀಮ್, ಭೀಮ್ ಭೀಮ್ ಜೈ ಭೀಮ್. ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಧಾರಣ ಮಾಡುವ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಹಾಜರಾಗಿರುವಂತಹ ನಮ್ಮ ನಗರಸಭೆ ಅಧ್ಯಕ್ಷರಾದ ರೇಖಾ ರಮೇಶ್ವರ ಹಾಗೂ ನಮ್ಮ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಅವರೇ ಹಾಗೂ ನಮ್ಮ ಆರೋಗ್ಯ ನಿರೀಕ್ಷಕರಾದ ಚೇತನ್ ರವರೇ ಹಾಗೂ ನಮ್ಮ ಪೌರ ಕಾರ್ಮಿಕರ ಕಾಲನಿ ಯಜಮಾನರಾದ ಬಣ್ಣರಿರವರೇ, ರಾಜುರವರೇ, ಕುಪ್ಪರವರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಸಫಾಯಿ ಕರ್ಮಚಾರಿಯ ಜಾಗೃತಿ ಸದಸ್ಯರಾದ ಸಂಗಮರವರೇ ಹಾಗೂ ಇಲ್ಲಿ ಸಂಘದ ಅಧ್ಯಕ್ಷರಾದ ರಾಧಾರವರೇ, ಮಾದಮ್ಮರವರೇ ಹಾಗೂ ಇಲ್ಲಿ ಬಂದಿರುವಂತಹ ನಮ್ಮ ಅಕ್ಕ ತಂಗಿಯರೇ, ಅಣ್ಣ ತಮ್ಮನರೇ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಯುವಕ ಮಿತ್ರರೇ, ಈ ದಿವಸ ಭಾಳ ವಿಶೇಷವಾಗಿ ಬಾಬಾ ಸಾಹೇಬ್ರವರ ಭಾವಚಿತ್ರವನ್ನು ಅನಾವರಣ ಮಾಡೋ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಳ ಬಾಬಾ ಸಾಹೇಬ್ರವರ ಆದರ್ಶಗಳನ್ನು ಮೈಗೂಡಿಸೋದ್ರ ಮುಖಾಂತರ ಅವರ ತತ್ವ ಸಿದ್ಧಾಂತಗಳನ್ನು ತಾವೆಲ್ಲ ಕೂಡ ಅಳವಡಿಸ್ಕೋಬೇಕು. ಇದೊಂದು ಸಂದರ್ಭದಲ್ಲಿ ಭಾವಚಿತ್ರ ಅನಾವರಣ ಮಾಡೋದು ದೊಡ್ಡ ವಿಚಾರ ಅಲ್ಲ. ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹೇಳ್ದಂಗೆ ಆ ಬಾಬಾ ಸಾಹೇಬರ ಏನು ಪ್ರತಿಮೆ ಏನಿದೆ ಅದನ್ನು ಭಾಳ ಜಾಗೃತೆಯಿಂದ ನೀವು ಕಾಪಾಡೋದ್ರ ಮುಖಾಂತರ ಹೋಗಬೇಕಾಗುತ್ತೆ. ಅದರಿಂದ ನೀವು ಕೂಡ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ, ಮಕ್ಕಳಿಗೆಲ್ಲ ಹೆಚ್ಚಿನ ಶೈಕ್ಷಣಕ ಒತ್ತನ್ನು ಕೊಡಬೇಕು, ಅವ್ರನ್ನ ವಿದ್ಯಾಭ್ಯಾಸದ ಕಡೆಗೆ ಓಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅದು ಕೂಡ ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನದಲ್ಲಿ ಕಟ್ಟ ಕಡೆಯ ಸಮಾಜಕ್ಕೂ ಕೂಡ ಮೇಲೆತ್ತಂಥ ಕೆಲಸ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ತಮ್ಮ ಪೋಷಕರಲ್ಲಿ ಮನವಿ ಮಾಡ್ತಾನೆ, ಬಾಬಾ ಸಾಹೇಬರು ಏನು ಕನಸಿತ್ತು ತಾವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಓದ್ರ ಮುಖಾಂತರ ಅವನ್ನ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು, ಅವನು ಕೂಡ ಇಂಜಿನಿಯರು ಡಾಕ್ಟ್ರು ಮತ್ತು MBBS ಮಾಡಬೇಕು, ಮತ್ತು ಜಡ್ಜ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ACI ಆಗ್ಬೋದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆಗೆ ಮಾಡಬೇಕು ಅಂತ ಹೇಳ್ತಾ ಇದೊಂದು ಸಂದರ್ಭದಲ್ಲಿ ಕೂಡ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿತೇನೆ.